ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅರಿಯನ್ ಮಿ ಟಾಕ್ಸ್. ನಾನು ನಿಮ್ಮ ಮಂಜುಳಾ. ಲಾಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ಗೆ ಅಂತ ಚಿಕ್ಕಪೇಟೆಗೆ ಹೋದಾಗ ನಾನು ಅಲ್ಲಿ ಒಂದು ಸರನ ಮಾಡಿಸ್ಕೊಂಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ. ಸೊ ನೀವು ಇನ್ನು ನೋಡ್ತಾ ಇದ್ದೀರಲ್ವ, ಇದೇ ಸರನ ನಾನು ರಾಜಾ ಮಾರ್ಕೆಟ್ನಲ್ಲಿ ನಾನು ಇದನ್ನು ಮಾಡಿಸ್ಕೊಂಡಿದ್ದು. ಸೊ ಈಗ ನೀವು ಈ ಒಂದು ಪೆಂಡೆಂಟ್ ಏನು ನೋಡ್ತಿದ್ದೀರಾ, ಆ ಪೆಂಡೆಂಟು ಒಂದು ಪರ್ಪಲ್ ಶೇಡ್ನಲ್ಲಿ ತೊಗೊಂಡಿದ್ದೀನಿ. ಸೊ ಯಾಕಂದರೆ ನನ್ನ ಹತ್ರ ಈ ಒಂದು ಶೇಡ್ನ ಜುವೆಲರಿ ಅನ್ನೋದು ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ರೀತಿ ಲೈಟ್ ಬ್ಲೂ ಕಲರ್ನಲ್ಲಿ ಈ ಒಂದು ಬೀಡ್ಸ್ ಜುವೆಲರಿನ ತೊಗೊಂಡೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಪೆಂಡೆಂಟ್ಗೆ ಇಲ್ಲಿ ಕೆಳಗಡೆ ಎಲ್ಲನೂ ಸಹ ಬೀಡ್ಸ್ ಅನ್ನೋದನ್ನ ಹಾಕ್ಕೊಟ್ಟಿದ್ದಾರೆ. ಅದು ಅವರೇ ಹಾಕ್ಕೊಟ್ಟಿದ್ದು, ಅಂದರೆ ಯಾರು ಬೀಡ್ಸ್ನ ಅಲ್ಲಿ ಸ್ಟಿಚ್ ಮಾಡ್ತಾರೋ, ಹೊಲ್ಕೊಡ್ತಾರೋ, ಅವರೇ ನನಗೆ ಅಲ್ಲಿ ಪೆಂಡೆಂಟ್ಗೂ ಸಹ ಬೀಡ್ಸನ್ನು ಹಾಕ್ಕೊಂಡಿದ್ದು. ಇದನ್ನು ಸ್ಟಿಚ್ ಮಾಡೋದಕ್ಕೆ ನನ್ನ ಹತ್ರ 200 ರುಪೀಸ್ ಚಾರ್ಜ್ ಅನ್ನೋದನ್ನ ಮಾಡಿದ್ರು. ಇನ್ನು ಹಾಗೆ ನಾನು ಹೇಳಿದ್ನಲ್ವ ಫಸ್ಟೇ, ಈ ಒಂದು ಪೆಂಡೆಂಟ್ಗೆ ನನಗೆ ಮ್ಯಾಚಿಂಗ್ ಇಯರಿಂಗ್ಸ್ ಸಹ ಬಂದಿತ್ತು ಅಂತ. ಇಯರಿಂಗ್ಸ್ಗೂ ಅಷ್ಟೇ, ಆ ಒಂದು ಸರಕ್ಕೆ ಸೂಟ್ ಆಗಲಿ ಅನ್ನೋದಕ್ಕೋಸ್ಕರ ಅದೇ ಬೀಡ್ಸನ್ನು ಸಹ ಇದಕ್ಕೆ ಹಾಕ್ಕೊಟ್ಟಿದ್ದಾರೆ. ನಾವು ಯಾವ ಒಂದು ಬೀಡ್ಸ್ನ ತೊಗೊಂಡ್ರೆ ಅದಕ್ಕೆ ಮ್ಯಾಚಿಂಗಾಗಿ ಇಲ್ಲಿ ಸ್ಟಡ್ಸ್ಗೆ ಮತ್ತು ಪೆಂಡೆಂಟ್ಗೆ ಅವರು ಬೀಡ್ಸನ್ನು ಹಾಕ್ಕೊಡ್ತಾರೆ. ಆಗ ಹೇಗಿರುತ್ತೆ ಅಂದರೆ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಯಾಕಂದರೆ ಈಗ ಹೇಳಿನೇ ಅಲ್ವಾ ನಾನು ಮಾಡಿಸ್ಕೊಂಡು ಬಂದಿರೋದು, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ನೋಡಿ. ಇನ್ನು ಈ ಒಂದು ಸರ ಮಾಡಿಸ್ಕೊಳ್ಳೋದಕ್ಕೆ ಅಲ್ಲಿ ಒಂದು ಲೈನ್ ಬಂದುಬಿಟ್ಟು ಬೀಡ್ಸ್ದು 350 ರುಪೀಸು. ಆ ಥರದ್ದು ನಾನು 3 ಲೈನ್ಸ್ ತೊಗೊಂಡಿದ್ದೆ. 3 ಲೈನ್ಸ್ ತೊಗೊಂಡು ನೋಡಿ, 2 ಡಬಲ್ ಲೈನಲ್ಲಿ ನಾನು ಈ ಒಂದು ಸರನ ಮಾಡ್ಕೊಂಡಿದ್ದೀನಿ. ಮತ್ತು ಈ ಒಂದು ಪೆಂಡೆಂಟ್ಗೆ ಮತ್ತು ಈ ಒಂದು ಸ್ಟಡ್ಸ್ಗೆ ಎಲ್ಲದಕ್ಕೂ ಸಹ ಅವರು ಬೀಡ್ಸನ್ನು ಹಾಕಿ ಇನ್ನೂ ಒಂದಷ್ಟು ಬೀಡ್ಸು ಅನ್ನೋದು ಇಲ್ಲಿ ಉಳಿದೋಯ್ತು. ಸೊ ಆ ಬೀಡ್ಸ್ನ ನಾನು ಅವ್ರಿಗೆ ಕೊಡದೆ ಮತ್ತೆ ಮನೆಗೆ ವಾಪಸ್ ತೊಗೊಂಡು ಬಂದಿದ್ದೀನಿ. ಅಲ್ಲಿ ಬೀಡ್ಸ್ನ ಪೋಣಿಸ್ತಾರಲ್ವ, ಅವ್ರ ಹತ್ರ ನಾವು ಕೇಳಿ ತೊಗೋಬೇಕಾಗುತ್ತೆ. ಅಂದರೆ ಉಳಿದಿರೋದನ್ನು ನಮಗೆ ಕೊಡಿ ಅಂತ ಕೇಳಿ ತೊಗೊಂಡ್ರೆ ಅವರು ಉಳಿದಿರೋದು ಕೊಟ್ಬಿಡ್ತಾರೆ, ಇಲ್ಲ ನಾವು ಕೇಳದೆ ಇದ್ದರೆ ಅವರು ಹಾಗೆ ಅದನ್ನು ಉಳಿಸ್ಕೊತಾರೆ. ಯಾಕಂದರೆ ಅವ್ರು ಮತ್ತೆ ಯಾರಿಗಾದರೂ ಬೀಡ್ಸ್ನ ಒಲಿಯುವಾಗ ಏನಾದರೂ ಶಾರ್ಟೇಜ್ ಇದ್ದರೆ ಅದನ್ನು ಆ್ಯಡ್ ಮಾಡ್ತಾ ಇರ್ತಾರೆ. ಸೊ ನಾನು ಬೇಕು ಅಂತ ಕೇಳಿ ತೊಗೊಂಡು ಬಂದೆ. ತೊಗೊಂಡು ಬಂದಮೇಲೆ ನಾನು ಇಲ್ಲಿ ನೋಡಿದೆ, ಇಷ್ಟು ಬೀಡ್ಸಿದೆ ಅಲ್ವಾ, ಇದರಲ್ಲಿ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಟ್ರೈ ಮಾಡುವಂತಹ ಈ ಒಂದು ಇದು ಹೇಗೆ ಬರುತ್ತೆ, ಏನು ಟ್ರೈ ಮಾಡ್ತಾ ಇದ್ದೀನಿ ಎಲ್ಲನೂ ಮುಂದೆ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ಸಹ ನೋಡಿ. ಇನ್ನು ಹಾಗೆ ನಾನು ಈ ಒಂದು ಬೀಡ್ಸ್ನ ಸ್ಟಿಚ್ ಒಲಿಯೋದಕ್ಕೆ ಅಂತ ನಾನು ಬೀಡ್ಸ್ನ ಅಂದರೆ ಮಣಿ ಒಲಿಯೋಕ್ಕೆ ಬರುತ್ತಲ್ವ ಅದೇ ದಾರವನ್ನು ತೊಗೊಂಡಿದ್ದೀನಿ. ಆ ದಾರನ ತೊಗೊಂಡು ನೋಡಿ, ಈ ರೀತಿ ಎಡ್ಜ್ಗೆ ನಾನಿಲ್ಲಿ ಸೋಪನ್ನು ಹಚ್ಕೊಳ್ತಾ ಇದ್ದೀನಿ. ಸೋಪ್ ಅಂದರೆ ನಾವು ಯಾವುದು ಮನೆಯಲ್ಲಿ ಬಳಸ್ತಾ ಇರ್ತೀವೋ ಆ ಸೋಪನ್ನು, ಫೇಸ್ ಸೋಪ್ ಇರುತ್ತಲ್ವ, ಬಾಡಿ ಸೋಪು, ಅದನ್ನು ನೋಡಿ ಈ ರೀತಿಯಾಗಿ ಹಚ್ಚಿಕೊಂಡು ಈ ಒಂದು ಎಡ್ಜ್ನ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಳ್ಳೆ ಸೂಜಿ ರೀತಿ ನಮಗೆ ರೆಡಿಯಾಗಿ ಹೋಗುತ್ತೆ ಒಂದು ಸ್ವಲ್ಪ ಆ ರೀತಿ ನಾವು ಸೋಪನ್ನು ಹಚ್ಚೋಷ್ಟರಲ್ಲಿ. ಈಗ ನಾನು ಡಬಲ್ ಒಂದು ಲೈನು ದಾರನ ತೊಗೊಂಡಿದ್ನಲ್ವ, ಅದಕ್ಕೆ ನಾನು ಈ ಒಂದು ಮಣಿಗಳನ್ನು ಪೋಣಿಸ್ಕೊಳ್ತಾ ಇದ್ದೀನಿ. ಸೊ ನನಗೆ ಇಲ್ಲಿ ಇಂಥದ್ದೇ ಡಿಸೈನ್ ಅಂಥದ್ದೇ ಡಿಸೈನ್ ಅಂತೇನಿಲ್ಲ, ನನಗೆ ಸುಮ್ಮನೆ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಏನು ಅಂತ. ಸೊ ನನ್ನ ಜೊತೆ ನೀವು ಕಾಯ್ತಾ ಕೊನೆವರೆಗೂ ನೋಡಿ ಹೇಗಿರುತ್ತೆ ಅಂತ. ಈಗ ನೋಡಿ, ಒಂದು 6 ಬೀಡ್ಸನ್ನು ಹಾಕಿದ್ಮೇಲೆ ನನ್ನ ಹತ್ರ ಒಂದು ಯಾವುದೋ ಇದು ಆರ್ಟಿಫಿಷಿಯಲ್ದ ಇದನ್ನು ಅಷ್ಟೇ, ತುಂಬ ಕಡಿಮೆ ಬೆಲೆಯ ಬೀಡ್ಸು, ಗೋಲ್ಡನ್ ಬೀಡ್ಸು. ಸೊ ಈ ಒಂದು ಬೀಡ್ಸ್ನ ನಾನು ಒಂದೇ ಒಂದು ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಅಂದರೆ ನನಗಿಲ್ಲಿ ಗೋಲ್ಡ್ ಅನ್ನೋದು ಜಾಸ್ತಿ ಕಾಣೋದು ಬೇಡ ಅಂತ ನನ್ನ ಅಭಿಪ್ರಾಯ. ಸೊ ಅದಕ್ಕೋಸ್ಕರ ಇಲ್ಲಿ ತುಂಬ ಒಂದು 4 ಬೀಡ್ಸ್ ಆದಮೇಲೆ ಮತ್ತೆ ಇನ್ನೊಂದು ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಒಂದು ಸೈಡ್ಗೆ ಇಷ್ಟು ಸಾಕು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೋಡಬೇಕು ಸಾಕು, ಆಮೇಲೆ ಇನ್ನೂ ಸ್ವಲ್ಪ ಹೊತ್ತು ಆದಮೇಲೆ ಅಂದರೆ ಒಂದಷ್ಟು ಮೇಲೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳೋಣ. ಬಟ್ ಫಸ್ಟ್ ನಾನು ಅಂದ್ಕೊಂಡಿದ್ದು ಈ ಗೋಲ್ಡ್ ಬೀಡ್ಸ್ ಹಾಕ್ದಿರನೇ ಮಾಡಬೇಕು ಅಂತ. ಬಟ್ ಈಗ ಒಂದು ಎಲ್ಲೋ ಒಂದೊಂದು ಕಾಣ್ತಾ ಇದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಇನ್ನು ಈಗ ನೀವೇನು ನೋಡ್ತಾ ಇದ್ದೀರಾ ನೋಡ್ವಿ, ಇದಂತೂ ಅಮೇಝಿಂಗ್ ಆಗಿರುವಂಥದ್ದು. ಯಾಕಂದರೆ ಈ ಒಂದು ಥಾಟ್ ಅನ್ನೋದು ನೀವು ಯಾರು ಊಹೆ ಸಹ ಮಾಡಿರ್ಲಿಕ್ಕಿಲ್ಲ ಅನ್ಕೊತೀನಿ. ಇದು ಏನಪ್ಪ ಅಂದರೆ ಈ ಒಂದು ಬ್ಲೌಸಸ್ಗೆಲ್ಲ ಗಮ್ ಹಾಕಿ ಅಂಟಿಸ್ತಾ ಇರ್ತಾರಲ್ವ ಕುಂದನ್ಸ್ದು, ಸೊ ಅದನ್ನು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೊಂದು ಸೈಡ್ಗೆ ನಾನಿಲ್ಲಿ ಈ ಒಂದು ಹುಕ್ಕನ್ನು ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಜಾಗದಲ್ಲಿ ಹುಕ್ ಹಾಕ್ಕೋಬೋದು, ಅಥವಾ ಈ ಒಂದು ರಿಂಗ್ ಬರುತ್ತಲ್ವ ಸಣ್ಣ ರಿಂಗು, ಸೊ ಅದನ್ನು ಹಾಕ್ಕೋಬೋದು. ಇಲ್ಲಾಂದರೆ ಒಂದು ರೀತಿ ತಿರ್ಪ ಥರ ತಿರುಗಿಸೋದಿರುತ್ತೆ ನೋಡಿ, ಅದನ್ನು ಬೇಕಾಗಿದ್ದರು ಹಾಕ್ಕೋಬೋದು. ನಿಮ್ಮ ಇಷ್ಟ, ನಿಮ್ಮ ಹತ್ರ ಯಾವುದಿದ್ದರೆ ಅದನ್ನು ಹಾಕ್ಕೋಬೋದು. ನನ್ನ ಹತ್ರ ಯಾವುದೋ ಹಳೆ ಸರ ಕಿತ್ತೋಗಿದ್ದಿತ್ತು, ಅದರಲ್ಲಿ ಉಳಿದಿತ್ತು, ಸೊ ಅದನ್ನು ಎತ್ಕೊಂಡು ಈಗ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ವ, ಈ ಒಂದು ಬ್ಲೌಸಸ್ಗೆ ವರ್ಕ್ ಮಾಡುವಾಗೆಲ್ಲ ನಾನು ಅಂಟಿಸ್ತಾ ಇರ್ತೀವಲ್ವ ನಾವು ಗಮ್ ಹಾಕಿ, ಅದನ್ನು ನಾನು ಒಂದು ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು ವೇಸ್ಟ್ ಪೇಪರ್, ಇದು ಪೇಪರ್ ಅಂದರೆ ಈ ಒಂದು ಇನ್ವಿಟೇಷನ್ ಅಥವಾ ಯಾವುದಾದ್ರೂ ಬುಕ್ಕುದು ಬೈಂಡ್ ಬರುತ್ತಲ್ವ ಆ ಥರದ್ದು,
ಏನಾದರು ಸ್ವಲ್ಪ ಗಟ್ಟಿ ಇರಬೇಕು. ನಾನು ಇವತ್ತಿಲ್ಲಿ ಬಳಸ್ತಾ ಇರೋದು ಬಂದುಬಿಟ್ಟು ನಮ್ಮ ಪಾಪುಗೆ ಗೊಂಬೆ ತೊಗೊಂಡಿದ್ದು ಒಂದು ರೆಟ್ ಕಾಟನ್ದು ರಟ್ಟಿತ್ತು, ತುಂಬ ತೆಳುವಾಗಿರುವಂಥದ್ದು, ಅದನ್ನು ತಗೊಂಡು ನೋಡಿ ಈ ಒಂದು ಏನಿದೆ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ನಾನು ಅದೇ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟಾಗಿ ಏನು ರೌಂಡೇ ಬೇಕು ಅಂತೇನಿಲ್ಲ, ಸ್ವಲ್ಪ ಆಚೆ ಈಚೆ ಆದರೂ ಪರವಾಗಿಲ್ಲ, ಆಚೆ ಬೇಡ ಈಚೆ ಆದರೆ ಪರವಾಗಿಲ್ಲ, ಅಂದರೆ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಇನ್ನು ನಾನಿಲ್ಲಿ ಫೆವಿಕಲ್ ಅಥವಾ ಈ ಒಂದು ಫ್ಯಾಬ್ರಿಕ್ ಗ್ಲೂ ಅಂತ ಬರುತ್ತಲ್ವ, ಯಾವುದಾದ್ರೂ ಒಂದು ಗ್ಲೂ, ನೀವು ರೆಗ್ಯುಲರಾಗಿ ಮಕ್ಕಳು ಬಳಸುವಂತಹ ಗ್ಲೂ ಬಳಸಿದ್ರು ಪರವಾಗಿಲ್ಲ. ನೋಡಿ ನಾನೀಗ ಫೆವಿಕಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಈ ಒಂದು ಬೀಡ್ಸ್ ಏನಿದೆ ನೋಡಿ, ಇದನ್ನು ಈ ರೀತಿ ನೀಟಾಗಿ ನಾನಾಗಲೇ ಹುಕ್ಕು ಹೊಲ್ಕೊಂಡಲ್ವ, ಅದಕ್ಕೆ ನೀಟಾಗಿ ಅದಕ್ಕೆಲ್ಲ ಮಣಿಗಳನ್ನೆಲ್ಲ ಒಂದು ಸೈಡಿಗೆ ಹಾಕಿ ಈಗ ಅದರ ಮೇಲೆ ಗಮ್ಮನ್ನು ಹಾಕಿ ನೋಡಿ ಈ ರೀತಿಯಾಗಿ ಜಸ್ಟ್ ಈ ರೀತಿಯಾಗಿ ಸ್ಟಿಕ್ ಮಾಡ್ತಾ ಇದ್ದೀನಿ, ಅಂದರೆ ಇಡ್ತಾ ಇದ್ದೀನಿ ಅದರ ಮೇಲೆ. ತುಂಬ ಅಂದರೆ ತುಂಬ ಸಿಂಪಲ್, ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು ಇದು. ಎಲ್ಲ ಆದಮೇಲೆ ನೀವು ಔಟ್ಲುಕ್ ನೋಡಿದ್ಮೇಲೆ ನೀವು ಅಂದ್ಕೊಳ್ತೀರಾ, ಇಷ್ಟು ಸಿಂಪಲಾಗಿ ಒಳ್ಳೆ ಬಂಗಾರದ ಪದಕಗಳಾಕಿ ನಾವು ನೆಕ್ಲೆಸ್ ಮಾಡಿಸಿರುವಂತಹ ಲುಕ್ ಬಂದುಬಿಡ್ತಲ್ವಪ್ಪ ಅಂತ ನೀವೇ ಖುಷಿ ಪಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ಬರ್ತಾ ಇರುವಂತಹ ಹಬ್ಬಗಳಿಗೆ ತುಂಬ ಕಡಿಮೆ ಬೆಲೆಯಲ್ಲಿ ನೀವೇ ಓನಾಗಿ ಡಿಸೈನರಾಗಿ, ಅಂದರೆ ನಿಮಗೆ ಬೇಕಾದಂತಹ ಕಲರ್ ಕಾಂಬಿನೇಷನ್ನಲ್ಲಿ, ನಿಮಗೆ ಬೇಕಾದಂತಹ ಡಿಸೈನ್ಸ್ನಲ್ಲಿ ಒಂದು ಸಣ್ಣ ಐಡಿಯಾ ಅಂತ ಹೇಳ್ಬೋದು. ಈ ಒಂದು ಸಣ್ಣ ಐಡಿಯಾನ ಇಟ್ಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ನಿಮ್ಮ ಜ್ಯುವೆಲರಿನ ಓನ್ ಮೇಕಿಂಗ್ ಮಾಡ್ಕೊಳ್ಬೋದು. ಇನ್ನು ನೋಡಿ ಅದಾದಮೇಲೆ ನಾನು ಒಂದು ನಾಲ್ಕು ಮಣಿಗಳನ್ನ ನಾನು ಮತ್ತೆ ಸೇರಿಸ್ಕೊಂಡು ಅದ್ರ ಪಕ್ಕದಲ್ಲಿ ಮತ್ತೆ ಈ ಒಂದು ಕುಂದನ್ಸದನ್ನು ಇಟ್ಕೊಳ್ತಾ ಇದ್ದೀನಿ. ಸೊ ಇಟ್ಟ ಮೇಲೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಏನು ಅಂದರೆ ಆ ಗಮ್ಮೆಲನ್ನು ಸಹ ನೀಟಾಗಿ ದಾರದ ಜೊತೆ ಸೇರಿ ಅಂಟ್ಕೊಳ್ಳುತ್ತಲ್ವಾ, ಸೊ ಆವಾಗ ನೀಟಾಗಿ ಚೆನ್ನಾಗಿ ಗ್ರಿಪ್ಪಾಗಿ ಇರುತ್ತೆ. ಸೊ ಮತ್ತೆ ನಾನು ಇಲ್ಲಿ ಒಂದು ನಾಲ್ಕು ಬೀಡ್ಸನ್ನು ಹಾಕಿ ಮತ್ತೆ ನೋಡಿ ಈ ರೀತಿ ಆ ಒಂದು ಏನು ನಾನು ಕಾಗದ ತಗೊಂಡಿದ್ದೆ ರಟ್ಟಿಂದು ಅದಕ್ಕೆ ಗಮ್ಮಾಕಿ ಮೇಲೆ ಈ ಕುಂದನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಸೊ ಈಗ ಕಂಪ್ಲೀಟಾಗಿ ಮೂರಾಗಿದೆ. ನೀವು ಬೇಕಾಗಿದ್ದರೆ ನೀವು ಕತ್ತಿನ ಸುತ್ತು ಎಷ್ಟು ಬೇಕೋ ಅಷ್ಟನ್ನು ಇದನ್ನು ಸ್ಟಿಚ್ ಮಾಡಿ ಹೊಲ್ಕೋಬೋದು, ಇಲ್ಲ ಅಂದರೆ ಒಂದು ಬೇಕಾಗಿದ್ದರೆ ಒಂದೇ ಹಾಕ್ಕೊಳ್ಳಿ, ಮೂರು ಬೇಕಾಗಿದ್ದರೆ ಮೂರು ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ನಾನಿಲ್ಲಿ ಮೂರನ್ನು ಹಾಕ್ಕೊಂಡು ಅದಾದಮೇಲೆ ಮತ್ತೆ ನಾನು ಈ ಕಡೆ ಫಸ್ಟ್ ನಾನು ಯಾವ ರೀತಿ ಬೀಡ್ಸು ಮತ್ತು ಒಂದು ಗೋಲ್ಡ್ ಬೀಡನ್ನು ಹಾಕ್ಕೊಂಡು ನಾನು ಹೊಲ್ಕೊಂಡಲ್ವ ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ದಾರಕ್ಕೆ ಸ್ವಲ್ಪ ಸೋಪನ್ನು ಹಚ್ಚಿರೋದ್ರಿಂದ ಒಳ್ಳೆ ಸೂಜಿ ಥರ ವರ್ಕ್ ಮಾಡ್ತಾ ಇದೆ, ಎಷ್ಟು ಬೇಗ ಚಕ 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 ಅಂತ ಹೊಲಿಬೋದು, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನಾನು ಎಲ್ಲೋ ಹಳೆಯ ಒಂದು ಸರದಲ್ಲಿ ಇದ್ದಂತಹ ಈ ಒಂದು ಕೊಕ್ಕಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಅದೇ ರೀತಿ ನೋಡಿದ್ರಲ್ವ ಹಳೆಯದು ದಾರ ಸಹ ಅದಗೆ ಇತ್ತು, ಅದನ್ನು ಕಟ್ ಮಾಡಿ ಈಗ ಮತ್ತೆ ಹೊಸದಾಗಿರುವಂತಹ ನನ್ನ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾನು ಪ್ರತಿ ವೀಡಿಯೋದಲ್ಲಿ ನನ್ನ ಡಿ ಐ ವೈ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ, ನನ್ನ ವೀಡಿಯೋಸ್ನಲ್ಲಿ ಆದಷ್ಟು ಕಡಿಮೆ ಖರ್ಚಿನಲ್ಲಿ ಕಡಿಮೆ ಬೆಲೆಯಲ್ಲಿ ಮನೆಯಲ್ಲೇ ಸಿಗುವಂತಹ ಅಂದರೆ ವೇಸ್ಟ್ ಅಂತ ಬಿಸಾಡಿರುವಂತಹ ಯಾವುದೇ ವಸ್ತುವಿನಿಂದ ಆದಷ್ಟು ನಾನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇರ್ತೀನಿ. ಮತ್ತು ಈ ರೀತಿಯಾದಂತಹ ಹುಕ್ಸು ಅವೆಲ್ಲನೂ ಸಹ ನಾವು ಮಕ್ಕಳಿಗೆಲ್ಲ 5 ರೂಪಾಯಿ 10 ರೂಪಾಯಿಗೆ ಸರಗಳು ಬರುತ್ತೆ ನೋಡಿ ಈ ಫ್ಯಾನ್ಸಿ ಸ್ಟೋರಲ್ಲಿ, ಇಲ್ಲ 20 ರೂಪಾಯಿ 50 ರೂಪಾಯಿ ಮತ್ತು 5 ರೂಪಾಯಿ 10 ರೂಪಾಯಿ ಅಂದರೆ ಈ ಕಾಲದಲ್ಲಿ 5 ರೂಪಾಯಿ 10 ರೂಪಾಯಿಗೆ ಎಲ್ಲಿ ಸಿಗುತ್ತೆ ಅಂತ ಮತ್ತೆ ಕಮೆಂಟ್ ಮಾಡಿ ನನ್ನ ಬಯ್ಯೋದಕ್ಕೆ ಹೋಗಬೇಡಿ. ಸೊ ನಾನು ಜಸ್ಟ್ ಮಾತು ಕೇಳಿದ್ದು, ಕಡಿಮೆ ಕಾಸು ಕೊಟ್ಟಿರುವಂತಹ ಸರಗಳೆಲ್ಲ ಕಿತ್ತೋಗಿರ್ತಾವಲ್ವ ಅದರಲ್ಲಿರುವಂತಹ ಒಂದು ಹುಕ್ಸ್ನೇ ನಾವು ಇದರಲ್ಲಿ ಬಳಸ್ಕೊಳ್ಬೋದು. ಇನ್ನು ಎಲ್ಲ ಸರ ಎಲ್ಲ ಕಂಪ್ಲೀಟ್ ಆಯಿತು, ಈಗ ಇನ್ನೂ ನನ್ನ ಹತ್ರ ಒಂದು 4 ಬೀಡ್ಸ್ ಅನ್ನೋದು ಉಳಿದೋಯ್ತು. ಸೊ ಅದನ್ನು ಈ ರೀತಿ ಇಟ್ಟರೆ ಚೆನ್ನಾಗಿರುತ್ತಾ ಅಂತ ಇಟ್ಟು ನೋಡ್ತಾ ಇದ್ದೀನಿ. ನಾನು ಫಸ್ಟ್ ಅಂದ್ಕೊಂಡಿದ್ದು ಏನು ಆ ಥರದ್ದೆಲ್ಲನೂ ಸಹ ಬೇಡ, ಕಂಪ್ಲೀಟ್ ಒಂದು ಚೋಕರ್ ಥರ ಇರಲಿ ಅಂದ್ಕೊಂಡೆ. ಬಟ್ ಆಮೇಲೆ ಇಲ್ಲಿ 4 ಉಳಿತಲ್ವ ಮತ್ತು ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಅದನ್ನು ಮತ್ತೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ ಇಲ್ಲಿ ನಾನು ಒಂದು ಈ ಒಂದು ಶುಗರ್ ಬೀಡ್ ಅಂತ ಹೇಳ್ತಾರಲ್ವ, ಸಣ್ಣಕ್ಕಿರುತ್ತೆ ಅಂದರೆ ಸಣ್ಣ ಸಕ್ಕರೆ ಎಷ್ಟಪ್ಪ ಇರುತ್ತೆ ಅಷ್ಟೇ ಅದು, ಅದನ್ನು ನಾನು ಒಂದು ಎಳೆ ದಾರಕ್ಕೆ ಹೇರಿಸ್ಕೊಂಡು ಮತ್ತೆ ಅದಕ್ಕೆ ನೋಡ್ತಾ ಇದ್ದೀರಲ್ವ ಈ ರೀತಿ ಸೋಪನ್ನು ಹಚ್ಕೊಂಡು ಇಲ್ಲಿ ಮುಂದೆಗಡೆ ನಾನು ಶಾರ್ಪಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಎಳೆಗೆ ನಾನು ಹತ್ತಿಸಿದ್ಮೇಲೆ ಅದನ್ನು ಮತ್ತೆ ಎರಡೂ ಕಡೆದು ಇಟ್ಕೊಂಡಾಗ ಡಬಲ್ ಲೇಯರ್ ಅನ್ನೋದು ಆಯಿತು. ಸೊ ಈ ಒಂದು ಶುಗರ್ ಬೀಡ್ ಏನಕ್ಕೆ ಹಾಕ್ತೀವಿ ಅಂದರೆ ಇವಾಗ ಸೇರಿಸ್ತಾ ಇರುವಂತಹ ಬೀಡ್ ಅನ್ನೋದು ನೀಟಾಗಿ ನೋಡಿ ಈ ರೀತಿಯಾಗಿ ನೀಟಾಗಿ ಕೂತ್ಕೊಳ್ಳಿ ಅಂತ, ಕೆಳಗೆ ಏನಾದರೂ ನಾವು ನಾಟ್ಸ್ ಹಾಕಿದ್ದೀವಿ ಅಂದರೆ ನೋಡೋದಕ್ಕೆ ಅಸಹ್ಯವಾಗಿರುತ್ತೆ. ಸೊ ಆದಷ್ಟು ಈ ರೀತಿ ಶುಗರ್ ಬೀಡ್ಸನ್ನು ಹಾಕ್ಕೊಳ್ಳೋದ್ರಿಂದ ಲುಕ್ಕು ಚೆನ್ನಾಗಿರುತ್ತೆ, ಹಾಗೆ ಫಿನಿಷಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ, ಈಸಿನೂ ಅಷ್ಟೇ. ನಾವು ನಾಟ್ಸ್ ಹಾಕಿ ಅದನ್ನು ಮೇಂಟೈನ್ ಮಾಡೋದಕ್ಕಿಂತ ಈ ಒಂದು ಶುಗರ್ ಬೀಡ್ ಅನ್ನೋದು ತುಂಬ ಈಸಿ ಮೆಥಡ್. ಸೊ ನೋಡಿದ್ರಲ್ವ ಒಂದು
ಹಾಕೋದಕ್ಕೆ ಎರಡನ್ನು ಹಾಕಿದ್ದೀನಿ, ಅಂದರೆ ಮಿಡಲಲ್ಲಿ ಬರೋದಕ್ಕೆ. ಇನ್ನು ಆ ಕಡೆ ಈ ಕಡೆ ಹಾಕೋದಕ್ಕೆ ನಾನು ಸಿಂಗಲ್ ಸಿಂಗಲ್ ಬೀಡ್ಸನ್ನು ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಅದೇ ರೀತಿಯಾಗಿ ನಾನು ಮೂರನ್ನು ರೆಡಿ ಮಾಡ್ಕೊಳ್ತೀನಿ ಈಗ. ಸೊ ಮೂರಕ್ಕೂ ನಾನು ಶುಗರ್ ಬೀಡ್ಸ್ ಅನ್ನೋದನ್ನ ಯೂಸ್ ಮಾಡಿದ್ದೀನಿ. ಸೊ ಈಗ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ. ಈ ರೀತಿ ಬಿಟ್ಟರೆ ಏನಾಗುತ್ತೆ, ಈ ಒಂದು ಬೀಡ್ಸ್ ಅನ್ನೋದು ಮೇಲೆ ಕೆಳಗೆ ಆಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಒಂದೆರಡು ನಾಟ್ ಹಾಕ್ಬಿಡೋಣ ಅಂತ ನಾಟ್ ಹಾಕ್ತಾ ಇದ್ದೀನಿ. ನಾಟ್ ಹಾಕಿದ್ರೂ ಆ ಬೀಡ್ ಅನ್ನೋದು ಅದರಲ್ಲಿ ತೂರಿ ಹೋಗ್ತಾ ಇದೆ. ಮತ್ತೆ ನಾನೀಗ ಇಲ್ಲಿ ಇದಕ್ಕೆ ಒಂದು ಶುಗರ್ ಬೀಡ್ ಹಾಕೋಣ ಅಂತ ನೋಡ್ತಾ ಇದ್ದೀನಿ. ಇನ್ನೂ ಒಂದೆರಡು ನಾಟು ಹಾಕಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಹಾಕಿದ್ರೂ ಅದು ಏನೋ ಸೋರ್ ದೂರ್ತಾ ಇದೆ. ಸೊ ಯಾಕೆ ಸುಮ್ಮನೆ ಫಸ್ಟೇ ಈ ಕೆಲಸ ಮಾಡಬೇಕಾಗಿತ್ತು. ಮತ್ತೆ ನಾನೀಗ ಇಲ್ಲಿ ಒಂದು ಶುಗರ್ ಬೀಡನ್ನು ಹಾಕಿ ನಾನಿಲ್ಲಿ ನಾಟ್ ಅನ್ನೋದನ್ನ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ನಾಟ್ ಹಾಕ್ಕೊಳ್ಳೋದ್ರಿಂದ ಏನು ಅಂದರೆ ಮತ್ತೆ ಮೇಲೆ ಕೆಳಗೆ ಆಗ್ದಿರಾ ಬೀಡ್ಸ್ ಅನ್ನೋದು ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನಾನಿಲ್ಲಿ ಏನು ತುಂಬ ಸ್ಟ್ರಾಂಗಾಗಿ ಏನು ಮಾಡ್ತಾ ಇಲ್ಲ ಅಲ್ವಾ, ಸುಮ್ಮನೆ ಡೆಲಿಕೇಟೆಡ್ ಆಗಿರುತ್ತೆ ಇದು ಒಂದು ಸರ ಅನ್ನೋದು ನೋಡಿ. ಈ ರೀತಿಯಾಗಿ ಹಾಕ್ಕೊಂಡು ಒಂದು ಜಸ್ಟ್ ನಾನಿಲ್ಲಿ ಗಮ್ಮನ್ನು ಇಟ್ಟು ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಹ್ಯಾಂಗಿಂಗ್ ರೀತಿ ನಮಗೆ ಲುಕ್ ಅನ್ನೋದು ಬರುತ್ತೆ. ಇನ್ನು ನನ್ನ ಹತ್ರ ನಾನು ನಿಮಗೆ ವೀಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ವ, ನಾನು ಚಿಕ್ಕಪೇಟೆಯಲ್ಲಿ ಮಾಡಿಸ್ಕೊಬಂದಂತಹ ಆ ಒಂದು ನೆಕ್ಲೆಸ್ ಮತ್ತು ಸ್ಟಡ್ಸ್ ಏನಿತ್ತು ಇಯರಿಂಗ್ಸು ಅದಕ್ಕೆ ಬೇಕಾಗಿದ್ದರೆ ಯಾವಾಗಲಾದರೂ ಇದನ್ನು ಹಾಕ್ಕೊಂಡು ಮೂರು ಸೆಟ್ ಥರ ಹಾಕ್ಕೋಬೋದು. ಇಲ್ಲಾಂದರೆ ಜಸ್ಟ್ ಇದನ್ನು ಮಾತ್ರ ಹಾಕ್ಕೊಂಡು ಇದಕ್ಕೆ ಇಯರಿಂಗ್ಸ್ ಹಾಕ್ಕೊಂಡ್ರೂ ಸಹ ಒಳ್ಳೆ ಒಂದು ಲುಕ್ ಅನ್ನೋದು ಇರುತ್ತೆ ಅಂತ. ವೇಸ್ಟ್ ಮಾಡೋದು ಬೇಡ ಅಂತ ನಾನು ಈ ಒಂದು ಐಡಿಯಾನ ಮಾಡಿದೆ. ಸೊ ಈ ಒಂದು ಸಿಂಪಲ್ ಆ್ಯಂಡ್ ಚೀಪ್ ಆಗಿರುವಂತಹ ಅಂದರೆ ಕಡಿಮೆ ಬೆಲೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಈ ಒಂದು ನೆಕ್ಲೆಸ್ನ ಐಡಿಯಾ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕೊನೆಯಲ್ಲಿ ಈ ಒಂದು ಎಡ್ಜಸ್ಸಲ್ಲಿ ಏನು ದಾರ ಬಿಟ್ಟಿದ್ವಲ್ಲ ಇದಕ್ಕೆ ನೋಡಿ ಈ ರೀತಿಯಾಗಿ ಬೆಂಕಿಯನ್ನು ಸೋಕಿಸಿ. ನೀವು ಬೇಕಾಗಿದ್ದರೆ ಬೆಂಕಿ ಪಟ್ಟಣ ತೊಗೊಳ್ಳೋದಕ್ಕೆ ಹೋಗಬೇಡಿ, ಅಭ್ಯಾಸ ಇಲ್ಲ ಅಂದರೆ ಆದಷ್ಟು ಊದ್ ಕಡ್ಡಿನ ತೊಗೊಳ್ಳಿ. ನನಗೇನು ಅಭ್ಯಾಸ ಇರೋದ್ರಿಂದ ನಾನು ಬೆಂಕಿ ಕಡ್ಡಿಯಲ್ಲೇ ಈ ರೀತಿಯಾಗಿ ಮಾಡಿಕೊಂಡೆ. ಸೊ ಇದನ್ನು ಒಂದು ಎರಡು ನಿಮಿಷ ಬಿಟ್ಟರೆ ಕಂಪ್ಲೀಟಾಗಿ ನೋಡಿ ಒಳ್ಳೆ ನೆಕ್ಲೆಸ್ ಅನ್ನೋದು ರೆಡಿ ಆಗೋಯಿತು. ನಿಮಗೆ ಇಲ್ಲಿ ಬ್ಲೂ ಕಲರಲ್ಲಿ ನಾನು ಮಾಡ್ಕೊಂಡಿರೋದ್ರಿಂದ ಈ ರೀತಿ ಅನ್ನಿಸ್ತಾ ಇದೆ. ನೀವು ಇದನ್ನೇ ಪರ್ಲ್ಸಲ್ಲಿ ಮತ್ತು ರೆಡ್ ಕಲರ್ಸ್ ಬೀಡ್ಸಲ್ಲಿ ಗ್ರೀನ್ ಬೀಡ್ಸಲ್ಲಿ ಮಾಡ್ಕೊಳ್ಳಿ. ಬಂಗಾರದ ಒಡವೆಗೆ ಯಾವುದೇ ಒಂದಿಷ್ಟು ಸಹ ನಿಮಗೆ ಕಡಿಮೆ ಅನಿಸೋದಿಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ನಿಮ್ಮ ಒಂದು ಜ್ಯುವೆಲರಿ ಅನ್ನೋದು ರೆಡಿಯಾಗುತ್ತೆ. ಇನ್ನು ಇವತ್ತಿನ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬೀಡ್ಸ್ ಜ್ಯುವೆಲರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟು ಕಡಿಮೆ ಖರ್ಚಲ್ಲಿ ಮಾಡ್ಕೊಳ್ಬೋದಾದಂತಹ ಈ ಜ್ಯುವೆಲರಿನ ನೀವೆಲ್ಲರೂ ಸಹ ಮಾಡಿಕೊಂಡು ಬರ್ತಾ ಇರುವಂಥ ಹಬ್ಬಗಳಿಗೆ ನೀವು ವೇರ್ ಮಾಡ್ಬೋದು, ಹಾಗೆ ಫಂಕ್ಷನ್ಸ್ಗೂ ಸಹ ಹಾಕ್ಕೋಬೋದು. ಯಾರಿಗೂ ಡೌಟ್ ಬರೋದಿಲ್ಲ ನೀವು ಇಷ್ಟು ಒಂದು ಕಡಿಮೆ ಬೆಲೆಯಲ್ಲಿ ಈ ಒಂದು ಜ್ಯುವೆಲರಿನ ಮಾಡ್ಕೊಂಡಿದ್ದೀರಾ ಅಂತ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಈಗಲೇ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಲಿ, ಅವರೂ ಸಹ ಈ ಒಂದು ಜ್ಯುವೆಲರಿ ಮೇಕಿಂಗ್ ಅನ್ನೋದನ್ನು ಮಾಡ್ಕೋಬೋದು. ಹಾಗೆಯೇ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಹ ತಿಳಿಸಿ. ಇನ್ನು ನಿಮಗೇನಾದರೂ ಹೊಸದಾಗಿ ಐಡಿಯಾಸ್ ಇದ್ದರೆ ಅದನ್ನು ಸಹ ನನ್ನ ಜೊತೆ ಶೇರ್ ಮಾಡ್ಕೊಳ್ಬೋದು. ನೀವು ಕೊಡುವಂತಹ ಐಡಿಯಾಸ್ ನನಗೆ ಇಷ್ಟ ಆದರೆ ನಾನು ಸಹ ಅದನ್ನು ಫಾಲೋ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಒಳ್ಳೆ ವೀಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗೋದಕ್ಕೆ ಬರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.